ಒಂದು ಕಡೆ ತಲಾ 50 ಕೋಟಿ ರೂಪಾಯಿ ಕೊಟ್ಟು ಒಬ್ಬೊಬ್ಬ ಶಾಸಕನಿಗೆ 50 ಕೋಟಿ ರೂಪಾಯಿ ಕೊಟ್ಟು ಶಾಸಕರನ್ನ ಖರೀದಿ ಮಾಡಲಿಕ್ಕೆ ಬಿಜೆಪಿ ಅಧಿಕೃತವಾಗಿ ಪ್ರಯತ್ನ ಆರಂಭಿಸಿದ ಹೊತ್ತಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮೂರು ಪ್ರಮುಖ ಅಂಶಗಳನ್ನು ಉಲ್ಲೇಖಿಸಿ ಪ್ರಶ್ನೆಗಳನ್ನು ಕೇಳಿದರು. ಪ್ರಧಾನಿ ನರೇಂದ್ರ ಮೋದಿ ಅವರೇ 2019ರಲ್ಲಿ ಸಂಭವಿಸಿದ ಭೀಕರ ಪ್ರವಾಹದಿಂದಾಗಿ ರಾಜ್ಯ ಸಾವು ನೋವಿನಲ್ಲಿ ಮುಳುಗಿತ್ತು. ಲಕ್ಷಾಂತರ ಕುಟುಂಬಗಳು ಮನೆ ಆಸ್ತಿ ಕಳೆದುಕೊಂಡವು, ಬೀದಿ ಪಾಲಾದವು. ಆದರೆ ನೀವು ಕರ್ನಾಟಕಕ್ಕೆ ಬರಲಿಲ್ಲ. ರಾಜ್ಯದ ಜನರಿಗಾದ ಅಪಾರ ನಷ್ಟಕ್ಕೆ ಕೇಂದ್ರದ ನೆರವಿನ ಮೊರೆ ಹೋದರೆ ಮತ್ತೆ ಕನ್ನಡಿಗರಿಗೆ ಸಿಕ್ಕಿದ್ದು ಬಿಡಿಗಾಸು ಮಾತ್ರ. ನಿಮ್ಮ ನೇತೃತ್ವದ ಅಂದರೆ ಬಿಜೆಪಿ ಸರ್ಕಾರ, ಕೇಂದ್ರದಲ್ಲಿರುವಂತಹ ಬಿಜೆಪಿ ಸರ್ಕಾರ ಕರ್ನಾಟಕದ ಮೇಲೆ ಸೇಡು ತೀರಿಸಿಕೊಳ್ತಾ ಇದೆಯೇ? ಇದು ನನ್ನ ಪ್ರಶ್ನೆ ಮಾತ್ರವಲ್ಲ, ನಾಡಿನ 6.5 ಕೋಟಿ ಸ್ವಾಭಿಮಾನಿ ಕನ್ನಡಿಗರ ಪ್ರಶ್ನೆ ಅಂತೇಳಿ ಸಿದ್ದರಾಮಯ್ಯನವರು ತಮ್ಮ ಮೊದಲ ಪ್ರಶ್ನೆಯನ್ನು ಕೇಳಿರುವಂಥದ್ದು. ಆ ಪ್ರಶ್ನೆಯಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರ ಕರ್ನಾಟಕದ ಮೇಲೆ ಸೇಡು ತೀರಿಸಿಕೊಳ್ತಾ ಇದೆಯಾ? 2019ರಲ್ಲಿ ಪ್ರವಾಹ ಪರಿಸ್ಥಿತಿಯ ವೇಳೆ ರಾಜ್ಯದಲ್ಲಿ ಆದಂತಹ ಅಂದಾಜು ನಷ್ಟ 50,000 ಕೋಟಿ ರೂಪಾಯಿ, 50,000 ಕೋಟಿ ರೂಪಾಯಿ. ಕೇಂದ್ರ ಸರ್ಕಾರಕ್ಕೆ ಆಗ ರಾಜ್ಯ ಸರ್ಕಾರ, ಕರ್ನಾಟಕ ಸರ್ಕಾರ ಪರಿಹಾರಕ್ಕಾಗಿ ಮನವಿ ಮಾಡಿದ್ದು 35,000 ಕೋಟಿ ರೂಪಾಯಿ. ಆದರೆ ಕೇಂದ್ರ ಸರ್ಕಾರದಿಂದ, ನರೇಂದ್ರ ಮೋದಿ ಅವರ ಸರ್ಕಾರದಿಂದ ಕರ್ನಾಟಕಕ್ಕೆ ಸಿಕ್ಕಂತಹ ಪರಿಹಾರ ಎಷ್ಟು ಅಂತ ಹೇಳಿದ್ರೆ ಜುಜುಬಿ ಬಿಡಿಗಾಸು, ಕೇವಲ 1,869 ಕೋಟಿ ರೂಪಾಯಿ. 1,869 ಕೋಟಿ ರೂಪಾಯಿ. ಆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಪ್ರವಾಹ ವೀಕ್ಷಣೆಗೂ ಬರಲಿಲ್ಲ, ಕರ್ನಾಟಕಕ್ಕೆ ಅಗತ್ಯವಾದಂತಹ ಪ್ರವಾಹದ ಪರಿಹಾರ ಮೊತ್ತವನ್ನು ಕೂಡ ಕೊಡಲಿಲ್ಲ. 2017ರಲ್ಲಿ ಬರದಿಂದ ತತ್ತರಿಸಿ ಹೋಗಿದ್ದ ಕರ್ನಾಟಕದ ಜನತೆ ಕೇಂದ್ರದ ನೆರವಿಗಾಗಿ ನಿಮ್ಮತ್ತ ನೋಡುತ್ತಿದ್ದರು. ಆದರೆ ನಿಮ್ಮಿಂದ ನಮಗೆ ಸಿಕ್ಕಿದ್ದು ಬಿಡಿಗಾಸು ಪರಿಹಾರ. ಪ್ರಧಾನಿ ನರೇಂದ್ರ ಮೋದಿ ಅವರೇ, ಕನ್ನಡಿಗರ ಮೇಲೇಕೆ ಈ ಮಲತಾಯಿ ಧೋರಣೆ? ನಿಮ್ಮ ನೇತೃತ್ವದ ಬಿಜೆಪಿ ಸರ್ಕಾರ, ಕೇಂದ್ರದಲ್ಲಿರುವಂತಹ ಬಿಜೆಪಿ ಸರ್ಕಾರ ಕರ್ನಾಟಕದ ಮೇಲೆ ಸೇಡು ತೀರಿಸಿಕೊಳ್ತಾ ಇದೆಯಾ? ಇದು ನನ್ನ ಪ್ರಶ್ನೆ ಮಾತ್ರವಲ್ಲ, ನಾಡಿನ 6.5 ಕೋಟಿ ಸ್ವಾಭಿಮಾನಿ ಕನ್ನಡಿಗರ ಪ್ರಶ್ನೆ ಅಂತೇಳಿ ಎರಡನೆಯ ಪ್ರಶ್ನೆಯನ್ನು ಕೇಳಿದ್ದಾರೆ. 2017ರಲ್ಲಿ ಕರ್ನಾಟಕದಲ್ಲಿ ಬರದಿಂದಾಗಿ ಆದಂತಹ ಅಂದಾಜು ನಷ್ಟ 30,000 ಕೋಟಿ, ಕರ್ನಾಟಕಕ್ಕೆ ನರೇಂದ್ರ ಮೋದಿ ಅವರ ಸರ್ಕಾರ 2017ರಲ್ಲಿ ಕೊಟ್ಟಿದ್ದೆಷ್ಟು? ಕೇವಲ 1,435 ಕೋಟಿ ರೂಪಾಯಿ ಮಾತ್ರ. 30,000 ಕೋಟಿ ರೂಪಾಯಿ ನಷ್ಟ, ಕೊಟ್ಟಿದ್ದು 1,435 ಕೋಟಿ ರೂಪಾಯಿ ಮಾತ್ರ. ಬಟ್ ಬೇರೆ ರಾಜ್ಯಗಳಿಗೆ, ಮಹಾರಾಷ್ಟ್ರಕ್ಕೆ 8,195 ಕೋಟಿ ರೂಪಾಯಿಯನ್ನು ಕೊಟ್ಟಿತ್ತು. ಗುಜರಾತ್ಗೆ, ನರೇಂದ್ರ ಮೋದಿ ಅವರ ತವರು ರಾಜ್ಯ ಗುಜರಾತ್ಗೆ 3,894 ಕೋಟಿಯನ್ನು ಕೊಟ್ಟಿತ್ತು. ರಾಜಸ್ಥಾನದಲ್ಲಿ ಆ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರನೇ ಇತ್ತು, ಆ ವೇಳೆ 2,153 ಕೋಟಿ ರೂಪಾಯಿಯನ್ನು ಕೊಟ್ಟಿತ್ತು. ಬಟ್ ತೆರಿಗೆಯಲ್ಲಿ ದೇಶದಲ್ಲೇ ಎರಡನೆಯ ಸ್ಥಾನದಲ್ಲಿರುವಂತಹ ಕರ್ನಾಟಕಕ್ಕೆ ಕೊಟ್ಟಿದ್ದೆಷ್ಟು? ಕೇವಲ 1,435 ಕೋಟಿ. ಸಿದ್ದರಾಮಯ್ಯನವರು ಮೂರನೆಯ ಪ್ರಶ್ನೆಯನ್ನು ಕೇಳಿದ್ದಾರೆ. ರಾಜ್ಯದಲ್ಲಿ ಈಗ 216 ತಾಲೂಕುಗಳು ಭೀಕರ ಬರದಿಂದ ಕಂಗೆಟ್ಟಿವೆ. ಈವರೆಗೆ ಕೇಂದ್ರದಿಂದ ನಯಾಪೈಸೆ ಪರಿಹಾರದ ಹಣ ಬಿಡುಗಡೆಯಾಗಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರೇ, ಜಗತ್ತಿನ ಕಷ್ಟ ಸುಖ ದುಃಖಕ್ಕೆಲ್ಲ ಮಿಡಿಯುವ ನಿಮ್ಮ ವಿಶಾಲ ಹೃದಯ, 56 ಇಂಚಿನ ಎದೆ ಅಂತೇಳಿ ನರೇಂದ್ರ ಮೋದಿ ಅವರೇ ಹೇಳ್ಕೊಂಡಿದ್ದು, ವಿಶಾಲ ಹೃದಯ ಕನ್ನಡಿಗರ ಬಗ್ಗೆ ಇಷ್ಟೊಂದು ಕಟುಕವಾಗಿರುವುದು ಯಾಕೆ? ನಿಮ್ಮ ನೇತೃತ್ವದ ಬಿಜೆಪಿ ಸರ್ಕಾರ, ಕೇಂದ್ರದಲ್ಲಿರುವಂತಹ ಬಿಜೆಪಿ ಸರ್ಕಾರ ಕರ್ನಾಟಕದ ಮೇಲೆ ಸೇಡು ತೀರಿಸಿಕೊಳ್ತಾ ಇದೆಯಾ? ಇದು ನನ್ನ ಪ್ರಶ್ನೆ ಮಾತ್ರವಲ್ಲ, ನಾಡಿನ 6.5 ಕೋಟಿ ಕನ್ನಡಿಗರ, ಸ್ವಾಭಿಮಾನಿ ಕನ್ನಡಿಗರ ಪ್ರಶ್ನೆ. ರಾಜ್ಯದ ಪ್ರಸ್ತುತ ಪರಿಸ್ಥಿತಿ ಏನಿದೆ? ಒಟ್ಟು ಬರಪೀಡಿತ ತಾಲೂಕುಗಳು 236, ಒಟ್ಟು ತಾಲೂಕುಗಳು 236, ಅದರಲ್ಲಿ 216 ತಾಲೂಕುಗಳು ಬರಪೀಡಿತವಾಗಿವೆ. 33,770 ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂತೇಳಿ ಅಂದಾಜು ಮಾಡಲಾಗಿದೆ. ಪರಿಹಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ಮನವಿ ಮಾಡಿರುವಂಥದ್ದು 17,901 ಕೋಟಿ ರೂಪಾಯಿ. ಕೇಂದ್ರದ ಬರ ಅಧ್ಯಯನ ತಂಡ, ಕರ್ನಾಟಕದ ಪರಿಸ್ಥಿತಿ ಅವರಿಗೂ ಅರ್ಥ ಆಗಿದೆ, ಹೇಗಿದೆ ಪರಿಸ್ಥಿತಿ ಅಂತೇಳಿ. ಆದರೆ ಇದುವರೆಗೆ ಕೇಂದ್ರ ಸರ್ಕಾರದಿಂದ ಪ್ರತಿಕ್ರಿಯೆಯನ್ನು ಸಿಕ್ಕಿಲ್ಲ, ಪರಿಹಾರನೂ ಬಂದಿಲ್ಲ. ಇದು ಕರ್ನಾಟಕದ ಬಗ್ಗೆ
ನರೇಂದ್ರ ಮೋದಿ ಸರ್ಕಾರಕ್ಕಿರತಕ್ಕಂತಹ ಮಲತಾಯಿ ಧೋರಣೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರೇ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಅತ್ಯಂತ ಕರ್ನಾಟಕವನ್ನು ಅವಮಾನ ಮಾಡುವ ಕನ್ನಡಿಗರನ್ನ ಕೆಣಕುವಂತ ಒಂದು ಪ್ರಮುಖ ಹೇಳಿಕೆಯನ್ನು ಕೊಟ್ಟಿದ್ರು. ನೀವು ಒಂದು ವೇಳೆ ಬಿಜೆಪಿನ ಗೆಲ್ಸಿಲ್ಲ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಶೀರ್ವಾದ ಕರ್ನಾಟಕದ ಮೇಲೆ ಇರಲ್ಲ, ಪ್ರಧಾನಿ ನರೇಂದ್ರ ಮೋದಿ ಅವರ ಆಶೀರ್ವಾದ ಕೈ ತಪ್ಪುತ್ತೆ ಅಂತ ಹೇಳಿ ಕೇಂದ್ರ ಸರ್ಕಾರದ ವರ್ತನೆಯನ್ನು ಗಮನಿಸ್ತಾ ಇದ್ರೆ ಅದೇ ರೀತಿ ಇದ್ದಂಗಿದೆ. ಯಾಕೆ ಮಾಡಬೇಕು, ಕರ್ನಾಟಕಕ್ಕೆ ಯಾಕೆ ಕೊಡಬೇಕು, ಓಟ್ ಹಾಕಿ ನಮ್ಮನ್ನ ಗೆಲ್ಸಿಲ್ಲ ಯಾಕೆ ಕೊಡಬೇಕು ಅಂತ ಹೇಳಿ ಕುಮಾರಸ್ವಾಮಿ ಅವರು ಮಾತಾಡ್ತಾರಲ್ಲ ಆ ತರ ಕುಮಾರಸ್ವಾಮಿ ಅವರು ಹಂಗೆ ಮಾತಾಡೋದು. ಈಗ 2018ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವರು ಗ್ರಾಮ ವಾಸ್ತವ್ಯ ಪ್ರವಾಸವನ್ನು ಕೈಗೊಂಡಾಗ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಕಡೆ ಒಬ್ಬರು ಸಾರ್ವಜನಿಕರು ಅವರನ್ನು ಪ್ರಶ್ನೆ ಕೇಳ್ತಾರೆ, ನೀವು ನಮಗೆ ಸಹಾಯ ಮಾಡಬೇಕು ಅಂತೇಳಿ. ಆಗ ಕುಮಾರಸ್ವಾಮಿ ಅವರು ಹೇಳ್ತಾರೆ, ನೀವು ಮೋದಿಗೆ ಓಟ್ ಹಾಕಿದ್ರಲ್ಲ, ಹೋಗಿ ಮೋದಿನ ಕೇಳಿ ಅಂತೇಳಿ. ಈಗಲೂ ಕುಮಾರಸ್ವಾಮಿ ಅವರು ಏನು ಹೇಳೋದು, ನನಗೆ ಓಟ್ ಹಾಕಿಲ್ಲ, 6.5 ಕೋಟಿ ಕನ್ನಡಿಗರು ನನಗೆ ಓಟ್ ಹಾಕಿ 6.5 ಕೋಟಿ ಕನ್ನಡಿಗರು ನನಗೆ ಓಟ್ ಹಾಕಿಲ್ಲ, ನಾನು ದೇವರ ಕಾರಣದಿಂದ ಮುಖ್ಯಮಂತ್ರಿ ಆಗಿದ್ದೆ, ಅದೃಷ್ಟದಿಂದ ಆದವನು ಅಂತೇಳಿ ಅದೇ ಥರದ್ದು ವರ್ತನೆ ಬಿಜೆಪಿ ಸರ್ಕಾರದ್ದು, ಕೇಂದ್ರದಲ್ಲಿರುವಂಥ ಬಿಜೆಪಿ ಸರ್ಕಾರದ್ದು. ನರೇಂದ್ರ ಮೋದಿ ಅವರು ವಿಶ್ವ ನಾಯಕರು, ನರೇಂದ್ರ ಮೋದಿ ಅವರು ಪ್ರಧಾನಿ ಆದಮೇಲೆ ಭಾರತ ವಿಶ್ವಗುರು ಆಗಿದೆ ಅಂತೇಳಿ ಬಿಜೆಪಿಯವರು ಹೇಳ್ಕೊಂಡು ತಿರುಗಾಡ್ತಿರುವ ಹೊತ್ತಲ್ಲಿ ಕರ್ನಾಟಕದಲ್ಲಿ ಬರ ಪರಿಸ್ಥಿತಿಗೆ ಸ್ಪಂದನೆ ಮಾಡೋಕ್ಕಾಗದೇ ಇದ್ರೆ ಏನು ಪ್ರಯೋಜನ ಬಂತು? ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ, 25 ಸಂಸದರು ಕರ್ನಾಟಕದಲ್ಲಿ ಬಿಜೆಪಿಯ ಸಂಸದರು, ಈಗ ಜೆ ಡಿ ಎಸ್ ಅವರು ಕೂಡ ಸೇರ್ಕೊಂಡಿದ್ದಾರಲ್ಲ 26, ಜೊತೆಗೆ ಸುಮಲತಾ ಅವರು ಸೇರ್ಕೊಂಡಿದ್ದಾರೆ 27. ಸೊ ಈ 27 ಸಂಸದರನ್ನು 2024ರಲ್ಲಿ ಮತ್ತೆ ರಿಎಲೆಕ್ಟ್ ಮಾಡಿ ಕಲಿಸ್ಬೇಕಾ ಎನ್ನುವಂಥ ಪ್ರಶ್ನೆಯನ್ನು ನಾವು ಕೇಳಬೇಕಾಗುತ್ತೆ. ಬಟ್ ಕಂಪ್ಲೀಟ್ಲಿ ಮಲತಾಯಿ ಧೋರಣೆ ಮಾತ್ರ, ಕಾರಣ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಗಳೇ ನಾವು, GST ಸೆಕೆಂಡ್ ಹೈಯೆಸ್ಟ್, ಇಡೀ ಭಾರತದಲ್ಲಿ ಅತಿ ಹೆಚ್ಚು ತೆರಿಗೆ ಪಾವತಿ ಮಾಡುವ ಎರಡನೆಯ ದೊಡ್ಡ ರಾಜ್ಯ ಯಾವುದು ಅಂತ ಹೇಳಿದ್ರೆ ಅದು ಕರ್ನಾಟಕ. ಕನ್ಸಿಸ್ಟೆನ್ಸ್ ಆಗಿ ನಮ್ಮಲ್ಲಿ ತೆರಿಗೆಯ GST ತೆರಿಗೆ ಸಂಗ್ರಹದ ಪ್ರಮಾಣ ಪ್ರತಿ ತಿಂಗಳು ಕೂಡ ಏರಿಕೆ ಆಗ್ತಾ ಇದೆ. ಆದರೆ ನಮಗೆ ಬರಬೇಕಾದಂತಹ ಪರಿಹಾರದ ಮೊತ್ತ, ತೆರಿಗೆ ಪಾಲಿನ ಮೊತ್ತದಲ್ಲಿ ಅನ್ಯಾಯ ಆಗ್ತಿದೆ ಬಿಟ್ಟರೆ ಯಾವ 27 ಸಂಸದರು, ಸುಮಲತಾನೂ ಮಾತಾಡಲ್ಲ, ಪ್ರಜ್ವಲ್ ರೇವಣ್ಣನೂ ಮಾತಾಡಲ್ಲ, 25 ಸಂಸದರು ಮಾತಾಡಲ್ಲ. ನೋಡೋಣ, ಬರ ಅಧ್ಯಯನ ಸಮಿತಿ ಬಂದು ಹೋಗಿದೆ. ಈ ಟ್ವೀಟ್ ನೋಡಿದ ಮೇಲಾದರೂ ನರೇಂದ್ರ ಮೋದಿ ಅವರಿಗೆ ಸ್ಪಂದನೆ ಮಾಡಬೇಕು, ಇಲ್ಲದಿದ್ದರೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಗೆಲ್ಲುವುದು ಕಷ್ಟ ಆಗುತ್ತೆ ಅಂತೇಳಿ ಅರ್ಥ ಆಗುತ್ತಾ? ಅಥವಾ ಕುಮಾರಸ್ವಾಮಿ ಅವರು ಕರ್ನಾಟಕದ ಹಿತಾಸಕ್ತಿಗೋಸ್ಕರ ನಾನು ಬಿಜೆಪಿಯ ಜೊತೆಗೆ ಸಖ್ಯವನ್ನು ಮಾಡಿಕೊಂಡೆ ಅಂತೇಳಿ ಹೇಳೋದ್ರಲ್ಲ? ನೋಡೋಣ, ಕುಮಾರಸ್ವಾಮಿ ಅವರು ಎಟ್ಲೀಸ್ಟ್ ಪ್ರಾದೇಶಿಕ ಪಕ್ಷದ ನಾಯಕನಾಗಿ ಕರ್ನಾಟಕದ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ತರುವಂಥ ಪ್ರಯತ್ನವನ್ನು ಮಾಡ್ತಾರ ಅಂತ.